ಧನಸ್ಸು ರಾಶಿ ಅಕ್ಟೋಬರ್ ಇಪ್ಪತ್ತೇಳರ ನಂತರ ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ಒಂದು ರಾಜಯೋಗವಾಗಲಿದೆ ಇದರಿಂದ ನಿಮಗೆ ಹಣದ ಹರಿವು ಉತ್ತಮವಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಇದೆ ಅಲಂಕಾರ ವಸ್ತುಗಳನ್ನು ಮಾರಾಟ ಮಾಡುವವರು ಸೌಂದರ್ಯ ತಜ್ಞರು ಬೆಳ್ಳಿ ಬಂಗಾರ ಆಭರಣ ವ್ಯಾಪಾರಿಗಳಿಗೆ ಶುಭ ಲಾಭ ಇದೆ ಎರಡನೇ ಮನೆಯ ಶನಿಯಿಂದ ಕುಟುಂಬದಲ್ಲಿ ಅಸೌಖ್ಯ ಸಂಗಾತಿಯೊಡನೆ ವಿರಸ ಇದು ವಿಕೋಪಕ್ಕೆ ಹೋಗದಂತೆ ತಾಳ್ಮೆ ವಹಿಸಿ ದುರ್ಗಾಸ್ತುತಿ ಮಾಡಿ ಆರರ ಕುಜ ನಿಮಗೆ ಧೈರ್ಯವನ್ನ ಪರಾಕ್ರಮವನ್ನು ಕೊಡುತ್ತಾನೆ ಮುನ್ನುಗ್ಗಿ ಯಾವುದೇ ಕೆಲಸ ಮಾಡಿದ್ರೂ ನಿಮಗೆ ಜಯವಿದೆ ಸಿಎ ಬ್ಯಾಂಕಿಂಗ್ ಕ್ಷೇತ್ರ ಅಕೌಂಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಶುಭ ಲಾಭ ಇದೆ ಹತ್ತರ ಬುಧ ವೃತ್ತಿಯಲ್ಲಿ ಯಶಸ್ಸನ್ನು ಕೊಡುತ್ತಾನೆ ನಾಲ್ಕರ ಗುರು ಕೊಂಚ ಮಾನಸಿಕ ಕಿರಿಕಿರಿ ನೀಡುತ್ತಾನೆ ಶ್ರೀ ದತ್ತಾತ್ರೇಯ ಸ್ತೋತ್ರ ಪಡಿಸಿ ಕಡಲೆಬೇಳೆಯನ್ನು ದಾನವಾಗಿ ಕೊಡಿ ಕಡಲೆ ಬೆಲ್ಲವನ್ನು ಬಿಳಿ ಹಸುವಿಗೆ ತಿನ್ನಿಸಿ ಭೂಮಿ ವ್ಯವಹಾರದಲ್ಲಿ ಲಾಭ ಇದೆ ಹೊಸ ಆಸ್ತಿ ಖರೀದಿ ಯೋಗ ಇದೆ ಶನಿ ಮೂರನೇ ಮನೆಗೆ ಪ್ರವೇಶವಾದ ನಂತರ ಮತ್ತಷ್ಟು ಶುಭ ಫಲಗಳು ದೊರೆಯಲಿವೆ ನೀವು ಉದ್ಯೋಗ ಬೆಳವಣಿಗೆಯ ಅವಕಾಶಗಳು ಮತ್ತು ಭಡ್ತಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಹೂಡಿಕೆಗೆ ಸಂಬಂಧಿಸಿದಂತೆ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ವೆಚ್ಚಗಳು ಸಹ ನಿಯಂತ್ರಣದಲ್ಲಿರುತ್ತದೆ ಉದ್ಯಮಿಗಳು ಲಾಭದಲ್ಲಿ ಹೆಚ್ಚಳವನ್ನು ಕಾಣಬಹುದು ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಗುಣಮಟ್ಟದ ಸಮಯವನ್ನು ಕಳೆಯಬಹುದು ಈ ತಿಂಗಳು ನೀವು ಸ್ವಯಂ ಪ್ರೇರಣೆಯನ್ನು ಅನುಭವಿಸುವಿರಿ ಮತ್ತು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಎನ್ನಷ್ಟು ಕಲಿಯಲು ಬಯಸುತ್ತೀರಿ ಹೊಟ್ಟೆ ಮತ್ತು ಕೆಳಬೆನ್ನಿನ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ ವಿದ್ಯಾರ್ಥಿಗಳು ನಿರೀಕ್ಷೆಗಿಂತ ಉತ್ತಮ ಸಾಧನೆ ಮಾಡುತ್ತಾರೆ